ಸ್ನೇಹಿತರೆ, ಡಿ ಬಾಸ್ ಕಾಟೇರ ಆದಮೇಲೆ ಯಾವ ಫಿಲಮ್ ಬರುತ್ತೆ ಅಂತ ನಾವೆಲ್ಲ ಕಾಯ್ತಾಯಿದ್ದು. T57 ಅನೌನ್ಸ್ಮೆಂಟ್ ಯಾವಾಗುತ್ತೆ, ನಮಗೆ T57 ಮೂವಿ ಬರ್ತಾ ಇದೆ ಅಂತ ಹೇಳಿದಿದ್ರೆ ಖುಷಿಯಾಗ್ತಿತ್ತು. ಆದರೆ ಮಿಲನ ಪ್ರಕಾಶ್ ಅವರು ಏನು ಮಾಡಿದ್ರು ಅಂದರೆ, ಟೈಟಲ್ಲು ಅನೌನ್ಸ್ ಮಾಡಿಬಿಟ್ಟಿದ್ರೆ ಏನಕ್ಕೆ ಹಿಂಗೆ ಮಾಡಿದ್ರು, ಯಾವುದೇ ಥರದ್ದು ಒಂದು ಕ್ರೇಜ್ ಹುಟ್ಟಾಕ್ದೇನೆ ಮತ್ತು ಯಾವುದೇ ಥರದ್ದು ಸಸ್ಪೆನ್ಸ್ ಇಲ್ದೇ ಅದು ಎಷ್ಟು ಬೇಗ ಟೈಟಲ್ ಅನೌನ್ಸ್ಮೆಂಟ್ ಮಾಡಿಬಿಟ್ರು. ನಾವು ಇದೀಗ ಹಿಂದೆ ಕಾಟೇರ ಟೈಟಲ್ಗೆ ಎಷ್ಟು ದಿನ ಕಾದು ಅಂತ ನೀವೆಲ್ಲ ಕಮೆಂಟ್ ಮಾಡಿಬಿಡಿ. ಈಗ ಎಷ್ಟು ದಿನ ಕಾದು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಡಿ ಬಾಸ್ ಅಭಿಮಾನಿಗಳಿಗೆ ಕಾದಿದ್ದು ಎಷ್ಟು ದಿನ, ಮತ್ತು ಅದ್ರದ್ದು ಬಂದಾದಮೇಲೆ ಎಷ್ಟು ಕ್ರೇಜ್ ಇತ್ತು, ಎಷ್ಟು ಹವಾ ಇತ್ತು ಅಂತ. ಆದರೆ D57 ಏನಪ್ಪ ಟೈಟಲ್, ಡೆವಿಲ್ ದಿ ಹೀರೋ ಅಂತ ಆಲ್ರೆಡಿ ಟೈಟಲ್ನು ಅನೌನ್ಸ್ಮೆಂಟ್ ಮಾಡಿ ಮೂರ್ತನೂ ಫಿಕ್ಸ್ ಮಾಡಿ ಮೂರ್ತನೂ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಇದನ್ನು ಸೆಲೆಕ್ಟ್ ಮಾಡಿದ್ದು ಅನೌನ್ಸ್ಮೆಂಟ್ ಮಾಡಿದ್ದು ಯಾವಾಗ ಅಂದರೆ, 1ನೇ ತಾರೀಕು ಟೈಟಲ್ ಫಿಕ್ಸ್ ಆಯಿತು, 2ನೇ ತಾರೀಕು ಮೂರ್ತಕ್ಕೆ ಒಳ್ಳೆ ಟೈಮ್ ಇತ್ತು, ಮಾಡಿ ಮುಗಿಸ್ಬಿಟ್ರು ಮಿನಲ ಪ್ರಕಾಶ್ ಅವರು. ಈಗ ನೆಕ್ಸ್ಟ್ ಏನು ಮಾಡ್ತಾರೆ, ಇದ್ರ ಹೀರೋಯಿನ್ ಯಾರು, ಹೀರೋಯಿನ್ ಹುಡುಕಿದಾರಾ ಇಲ್ವಾ, ಮತ್ತು ಇದಕ್ಕೆ ಎಷ್ಟು ದೊಡ್ಡ ಬಳಗ ಇದೆ, ಮತ್ತು ಅದರಲ್ಲಿ ಮ್ಯೂಸಿಕ್ ಕಂಪೋಸಿಷನ್ ಯಾರು ಮಾಡ್ತಾಯಿದ್ದಾರೆ, ಮತ್ತು ಈ ಸಿನಿಮಾದಲ್ಲಿ ನಮ್ಮ ಬಾಸ್ ಲುಕ್ ಹೇಗಿರುತ್ತೆ, ಮತ್ತು ನಮ್ಮ ಬಾಸ್ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ, ಅದಾದಮೇಲೆ ಈ ಸಿನಿಮಾದಲ್ಲಿ ನಾಯಕಿಯ ಪಾತ್ರ ಯಾವ ಲೆವೆಲ್ಗಿರುತ್ತೆ ಅಂತ ನೆಕ್ಸ್ಟ್ ಬರುವಂತಹ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್.